ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ನಮ್ಮ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ ಯಾವಾಗ ಪ್ರತಿಯೊಂದು ನಿನ್ನ ಮಕ್ಕಳ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡ್ಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಆದ್ಯದಲ್ಲಿ ಮೂರರಿಂದ ಏಳನೇ ವಾಕ್ಯ ತನಕ ರೆವಲೂಷನ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಟ್ ತ್ರೀ ಟು ಸೆವೆನ್ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಾ ಶಬ್ದವು ನನಗೆ ಕೇಳಿಸಿತು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಇನ್ನೂ ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಲಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು ಮತ್ತು ಒಬ್ಬನು ನನಗೆ ಇದನ್ನು ಬರೆ ಈ ಮಾತುಗಳು ನಂಬತಕ್ಕಗಳು ಸತ್ಯವಾದುಗಳು ಆಗಿವೆ ಎಂದು ಹೇಳಿದನು ಆಗ ಸಿಂಹಾಸನದ ಮೇಲೆ ಕೂತಿದ್ದ ಅವನು ಎಲ್ಲ ನೆರವೇರಿತು ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯು ಆಗಿದ್ದೇನೆ ದಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಜಯ ಹೊಂದುವನು ಇವಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವವನು ಅರಿ ನಾವು ನೋಡ್ತೇವೆ ಏಳನೇ ವಾಕ್ಯ ನೋಡ್ತೇವೆ ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವನು ಪ್ರೀ ಈ ವಾಕ್ಯದ ನಾವು ಈ ಒಂದು ಭಾಗ ನಾವು ನೋಡ್ತೇವೆ ಏಳನೇ ವಾಕ್ಯದ ಫಸ್ಟ್ ಭಾಗ ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವ ಇಲ್ಲಿ ಇವನ ಈ ಪ್ರಕಟಣೆಯಲ್ಲಿ ಹೇಳ್ತದೆ ಜಯ ಹೊಂದುವನು ಇವುಗಳಿಗೆ ಬಾಧ್ಯ ಅದ ಇವುಗಳಂದರೆ ಬರೆದರೆ ಇಲ್ಲಿ ಮೂರನೇ ವಾಕ್ಯದಿಂದ ಆರನೇ ವಾಕ್ಯದ ತನಕ ನಾವು ಏಳು ಆಶೀರ್ವ ನೋಡ್ತೇವೆ ಜಯ ಒಂದುವನಿಗೆ ನೋಡಿದೆ ಆತನಂದೆ ಅಂದರೆ ದೇವರು ಜಯ ಒಂದುವಟಿಗೆ ದೇವರು ವಾಸ ಮಾಡುತ್ತಾನೆ ಎರಡನೇ ಅವನಿಗೆ ಸಿಗುವ ಆಶೀರ್ವಾದ ಅವರು ಆತನಿಗೆ ಪ್ರಜೆಗಳಾಗುತ್ತಾರೆ ಮೂರನೇ ಆಶೀರ್ವಾದ ದೇವರು ತಾನೇ ಅವರ ಸಂಗಡ ಇರುತ್ತಾನೆ ನಾಲ್ಕನೇ ಆಶೀರ್ವಾದ ದೇವರು ಅವರ ಕಣ್ಣನ್ನು ಒರೆಸಿಬಿಡುತ್ತಾನೆ ಐದನೇ ಆಶೀರ್ವಾದ ಇನ್ನು ಜಯ ಒಂದುವರೆಗೆ ಎರಡನೇ ಮರಣವಿಲ್ಲ ಅಂದರೆ ಮ ಮರಣ ಎರಡನೇ ಮರಣ ಅವರಿಗೆ ಇರುವುದಿಲ್ಲ ಆರನೇ ಆಶೀರ್ವಾದವಾಗಿದೆ ಇನ್ನೂ ದುಃಖವಾಗಲಿ ಗೋಲಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಏಳನೇ ಆಶೀರ್ವಾದವಾಗಿದೆ ದಾವುಳ್ಳವನಿಗೆ ಜೀವನದ ಬಗ್ಗೆಯಲ್ಲಿ ಕರೆಯವಿಲ್ಲದೆ ಕುಡಿಯುವುದೇ ಕೊಡುವೇನು ಅಂದರೆ ಈ ಏಳು ಸಂಗತಿಗಳು ಪ್ರೇರೆ ಜಯ ಒಂದುವನಿಗೆ ಸಿಗ್ತದೆ ಎಂಬುದಾಗಿ ಇದರ್ಥವಾಗುತ್ತೆ ಆದರೆ ಇವತ್ತು ಏಳು ಸಂಗತಿಗಳು ಪ್ರೇರೆ ನಿಮಗೆ ಸಿಗಬೇಕಾ ನೀವು ಜಯ ಹೊಂದುವ ಬೇಕು ಎಂಬುದರಲ್ಲಿ ಈ ಪ್ರಕರಣಗಳ ಹಾಗಾದರೆ ಜಯ ಹೊಂದುವುದರಿಂದ ಅರ್ಥ ಏನು ಒಬ್ಬ ವಿಶ್ವಾಸಿಯು ಯಾವ ಸಂಗತಿ ಜಯ ಹೊಂದೇಬೇಕು ಎಂದು ನೋಡಬೇಕು ನಾವು ವಾಕ್ಯದಲ್ಲಿ ನಾವು ನಾವು ಇದನ್ನು ಸ್ಟಡಿ ಮಾಡುವಾಗ ಒಬ್ಬ ವಿಶ್ವಾಸಿಗೆ ನಾಲ್ಕು ಶತ್ರುಗಳು ಉಂಟು ಪ್ರೇರೆ ಅವನು ಜಯ ಹೊಂದೇಬೇಕಾದ ಒಂದು ಶತ್ರು ಆಗಿದೆ ಸರಿನಾದಿನ ಸ್ವಭಾವಗಳು ಎರಡನೇ ಸತ್ರು ಆಗಿದೆ ಲೋಕ ಮೂರನೇ ಸತ್ರು ಆಗಿದೆ ಪಾಪ ನಾಲ್ಕು ಸತ್ವತೆ ಸಹಿತ ಅವ ವಿಶ್ವಾಸಿಯು ಈ ನಾಲ್ಕು ಸತ್ವನ ಜಯವನ್ನು ಹೊಂದುವುದಾದರೆ ಮಾತ್ರವೇ ಅವನಿಗೆ ಈ ಏನು ಆಶಯ ಇರುತ್ತೆ ಯಾವುದಂದರೆ ದೇವರು ಅವರಲ್ಲಿ ವಾಸ ಮಾಡ್ತಾನೆ ಅವರು ದೇವರ ಪ್ರಜೆಗಳಾಗ್ತಾರೆ ದೇವರು ತಾನೇ ಅವರ ಸಂಗಡ ಇರುತ್ತಾನೆ ದೇವರು ಅವರ ಕಣ್ಣನ್ನು ಹೊಡೆಸ್ಬಿಡ್ತಾನೆ ಅವರಿಗೆ ಇನ್ನೂ ಎರಡನೇ ಮರಗಳು ಇರುವುದಿಲ್ಲ ದೇವರು ಅವರಿಗೆ ದುಃಖವಾಗಿ ಗೊರಟವಾಗಿ ಕಷ್ಟವಾಗಿ ಇರುವುದಿಲ್ಲ ದೇವರವರಿಗೆ ಜೀವಜಲದ ಬುಗ್ಗೆಯನ್ನು ಕೊಡುತ್ತಾರೆ ಈ ಏಳು ಆಶೀರ್ವದಗಳು ಬರೆ ಜಯ ಹೊಂದುವವನಿಗೆ ಈ ನಾಲ್ಕು ಸ್ವತ್ತುಗಳ ಅವರಿಗೆ ಸಿಗ್ತದೆಂಬುದು ಹಾಗಾದರೆ ಇವತ್ತು ಬಂದರೆ ಮೊದಲ ನಾವು ಈ ನಾಲ್ಕು ಸತ್ತುಗಳ ಮೇಲೆ ಹೇಗೆ ಜಯ ಹೊಂದುವುದು ಎಂಬುದಾಗಿ ನಿಮಗೆ ಇದರ ಬಗ್ಗೆ ನಾನು ವಿವರಿಸ್ತೇವೆ ಮೊದಲನೇ ಸತ್ರು ಆಗಿದೆ ಸರೀರಾದಿನ ಸ್ವಭಾವಗಳು ನಾವು ನೋಡ್ತೇವೆ ಗಲಿತ ದೇವರಿಗೆ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಇಪ್ಪತ್ನಾಲ್ಕನೇ ವಾಕ್ಯ ಗಲಿತ ಚಾಪ್ಟರ್ ಫೈವ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸ್ ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇವರಿಸಿಲ್ಲ ಅಲ್ಲಿ ವಾಪಸ್ ಪಾಲ್ ಒಬ್ಬ ವಿಶ್ವಾಸಿಗೆ ಅತಿ ದೊಡ್ಡ ಸತ್ತರು ಅವನ ಶರೀರಾದಿನ ಸ್ವಭಾವಗಳು ಅಲ್ಲಿ ಅಪ್ಪಸ್ ಸ್ವಲ್ಪ ನೀವು ಶರೀರಾಜಿನ ಸ್ವಭಾವ ಜೊಂದೇ ಬೇಕಾದರೆ ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವುದಾದರೆ ಎಷ್ಟು ಮಾತ್ರಕ್ಕೂ ಶರೀರ ಭಾವಕ್ಕೆ ನೀವು ಅಧೀನರಾಗುವುದಿಲ್ಲ ಸರೀರಾಭಾವದ ಮೇಲೆ ಜಯ ಹೊಂದುತ್ತೀರಿ ಯಾವಾಗ ನೀವು ಪವಿತ್ರಾತ್ಮನಿಗೆ ವಿಧರಾಗುವುದಾದರೆ ನಾವು ನೋಡ್ತೇವೆ ಯಾರ್ಯಾರು ಯಶ್ಕೃತನ ನಂಬಿಕೆ ಇಟ್ಟುಕೊಂಡು ಕರ್ತನಂತ ಓಡೋಣಂಗೆ ಕರ ಮಾಡ್ತಿರೋ ಆವಾಗ ಪವಿತ್ರಾತ್ಮ ನಿಮ್ಮ ಆತ್ಮದಲ್ಲಿ ಬರುತ್ತಾನೆ ಪವಿತ್ರನವಳಿಗೆ ಆತ್ಮ ಬಂದ ಸಮಯದಲ್ಲಿ ಆತನು ನಿಮಗೆ ಪ್ರೇರೇ ವಾಕ್ಯದ ಪ್ರಕಾರ ನಡೆಯೋದಕ್ಕೆ ಪ್ರಾರ್ಥನೆ ಮಾಡಿ ಕೊಡ್ತಾನೆ ಹಾಗಾದರೆ ಪವಿತ್ರ ಬರುವ ಬರುವಾಗ ನಿಮ್ಮ ಶರೀರದ ಸ್ವಭಾವ ಪ್ರೇರೇ ಅದು ನಿಮ್ಮ ಪವಿತ್ರಾತ್ಮ ಸ್ವಭಾವಕ್ಕೆ ಅದು ಯು ಯುದ್ಧ ಮಾಡ್ತದೆ ಅದಕ್ಕೆ ಅಲ್ಲಿ ಅಪ್ಪ ಹೇಳ್ತಾನೆ ಹದಿನೇಳನ ವಾಕ್ಯದಲ್ಲಿ ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮ ವಿರುದ್ಧವಾಗಿದೆ ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲಿಚ್ಛದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ ಇದರ್ಥ ಒಬ್ಬ ವಿಶ್ವಾಸಿಯು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದ ಕೂಡಲೇ ಒಂದು ಯುದ್ಧ ಪ್ರಾರಂಭ ಆಗ್ತದೆ ಅದು ಯುದ್ಧ ಅವನ ಒಳಗಿಂದ ಅವನಿರೋ ರಕ್ತ ಅವನ ಶರೀರದ ಸ್ವಭಾವ ಅವನ ಸ್ವೀಕಾರ ಮಾಡಿದ ಯೇಸು ಕೃಷ್ಣನ ವಿರುದ್ಧವಾಗಿ ಪವಿತ್ರದ ವಿರುದ್ಧ ಹೋರಾಟ ಮಾಡ್ತದೆ ಈ ಹೋರಾಟ ಮಾಡುವಾಗ ಪ್ರೇರೇ ನೀವು ಹೋರಾಟದಲ್ಲಿ ನೀವು ಈ ಸರಿದಾನ ಸ್ವಭಾವ ಮೇಲೆ ಜಯ ಹೊಂದುವುದಾದರೆ ಮಾತ್ರವೇ ಪ್ರವೇ ಆ ಏಳು ಆಶೀರ್ವಾದಗಳು ನಿಮಗೆ ಸಿಗುತ್ತವೆ ಆದರೆ ಜಯ ಬೇಕಾದರೆ ನೀವು ಏನು ಮಾಡಬೇಕು ಪ್ರಲ್ಲಿ ಹದಿನೆಂಟರ ವಾಕ್ಯ ನಾವು ನೋಡ್ತೇವೆ ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನಿಯಮ ನಿಷ್ಠೆಗಳಿಗೆ ಅಧೀನವಾಗುವುದಿಲ್ಲ ಪ್ರೇ ಈ ಸರಿದಾದ ಸ್ವಭಾವದ ಮೇಲೆ ಜಯ ಒಂದೇ ಬೇಕಾದರೆ ಒಂದೇ ಕಂಡೀಷನ್ ಪ್ರವೇ ಯೇಸುಕ್ರಿಸ್ತ ನಂಬಿಕೆಟ್ಟು ನಿಮಗೆ ದೇವತನ ಪವಿತ್ರ ಕೊಟ್ಟಿದ್ದಾನೆ ಪವಿತ್ರ ಆತ್ಮನು ಸತ್ಯದ ಆತ್ಮನಾಗಿದ್ದಾನೆ ಆತ್ಮ ಪರಿಪೂರ್ಣ ಸತ್ಯಕ್ಕೆ ವಿಧೇಯತೆಗೆ ನಡೆಸ್ತಾನೆ దేవరాత్మ ప్రతి సే ప్రార్థన వాక్య ఓదలికే వాక్య విధంగా ఉత్తేజన ఆ పవిత్రాత్మ అనుసరి దినాలు దేవరా వాక్య ఓదిి ವಾಕ್ಯ ಧ್ಯಾನ ಮಾಡಿ ಆ ವಾಕ್ಯಕ್ಕೆ ನೀವು ವಿಧರ ಹೋಗುತ್ತಾರೆ ನೀವು ಪವಿತ್ರಾತ್ಮನ ಅನುಸರಿಸಿಕೊಳ್ತೀರಿ ಆಗ ಸರೀರಾಧನ ಸ್ವಭಾವಗಳ ಮೇಲೆ ನೀವು ಜಯವನ್ನು ಹೊಂದುತ್ತೀರಿ ಒಂದು ವೇಳೆ ಪ್ರಿಯರೇ ನೀವು ಪವಿತ್ರಾತ್ಮನ ಸ್ವರಕ್ಕೆ ನಾವು ಬೀದರಾಗುದಿಲ್ಲವೋ ದೇವರ ವಾಕ್ಯಕ್ಕೆ ನೀವು ವಿಧರಾಗೋದಿಲ್ಲೋ ಆಗ ಶರೀರಾಧನ ಸ್ವಭಾವವು ನಿಮ್ಮ ಮೇಲೆ ದೊರೆತನ ಮಾಡ್ತದೆ ನೀವು ಆ ಸರೀರಾಧನ ಸ್ವಭಾವವು ನಿಮ್ಮನ್ನು ಸೋಲಿಸ್ತದೆ ಪ್ರಿಯ ಅದಕ್ಕೆ ಅಪ್ಪಸ್ತದ ಯೋಡ್ತಾರೆ ನೀವು ಈ ಸರೀದರ್ಮ ಸ್ವಭಾವ ಜಯ ಹೊಂದಿದರೆ ಮಾತ್ರವೇ ಪ್ರೇರೆ ನಿಮಗೆ ಎರಡನೇ ಮರಣ ಎರಡನೇ ಆತ್ಮರಣಿಲ್ಲ ದುಃಖವಿರುವುದಿಲ್ಲ ಗೋಲಾಟವಿರುವುದಿಲ್ಲ ಇರುವುದಿಲ್ಲ ವಿರುದ್ದಿಲ್ಲ ಜೀವ ಬಗ್ಗೆ ಕುಡಿಯಲ್ಲಿ ಕೊಡ್ತಾ ಇರೋದ್ರಿ ಏನು ಆಶೀರ್ವಾದಗಳು ಆತನು ಹೇಳುತ್ತಾನೆ ಬರ್ರೆ ಎರಡನೇ ಸತ್ರುವವಾಗಿದೆ ಲೋಕ ಪ್ರೇರೆ ನಾವು ನೋಡ್ತೇವೆ ಒಂದನೇ ಪತ್ರಿಕೆ ಎರಡನೇ ಆದ್ಯದಲ್ಲಿ ಹದಿನೈದರಿಂದ ಹದಿನೇಳು ವಾಕ್ಯಗಳು ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳೆ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಸೆಯು ಗತಿಸೋಗ್ತವೆ ಆ ದೇವರ ಚಿತ್ತವನ್ನು ನೆರವೇರಿಸುವ ಎಂದೆಂದಿಗೂ ಇರುವನು ಪಲ್ಯ ಎಲ್ಲಿ ಎರಡನೇ ಸುತ್ತಲೂ ಆಗಿದೆ ಲೋಕಪ್ರೇರೆ ಪ್ರಿಯ ಲೋಕದಲ್ಲಿ ಪ್ರೇರೇ ಇನ್ನು ಲೋಕವನ್ನು ದೃಷ್ಟಿಸುವ ಇವತ್ತು ಪ್ರೇ ಲೋಕವನ್ನು ದೃಷ್ಟಲಿಕ್ಕೆ ಇಡೀ ಲೋಕಕ್ಕೆ ನೀವು ಟೂರ್ ಮಾಡಬೇಕಾದ ಅಗತ್ಯ ಇಲ್ಲ ಇದ್ರ ಮುಖ ಕೈಯಲ್ಲಿ ಮೊಬೈಲ್ ಮುಖಾಂತರ ಇಡೀ ಲೋಕವನ್ನು ನೋಡಿ ಲೋಕ ಎಲ್ಲ ಸಂಘದ ನೋಡಲಿಕ್ಕೆ ನಿಮಗೆ ಮೊಬೈಲ್ ಮುಖ ಸಾಧ್ಯವಾಗ್ತದೆ ಪ್ರಿಯ ಆ ಲೋಕದಲ್ಲಿ ನೀವು ನೋಡುವಾಗ ಲೋಕದಲ್ಲಿ ಇರುವುದು ನಾನಾ ವಿಧದ ಶರೀರ ಆಶೆಗಳು ಲೋಕದಲ್ಲಿ ಉಂಟು ಪ್ರಿಯೇ ಶರೀರವು ನಾನಾ ರೀತಿಯ ಕೆಟ್ಟ ಆಶೆಗೆ ಶರೀರವು ಲೋಕವು ಪ್ರೇರೇಪಣೆ ಮಾಡ್ತದೆ ಮತ್ತು ಲೋಕದಲ್ಲಿರೋ ಕಣ್ಣಿನ ಆಸೆಯನ್ನು ಅನೇಕ ರೀತಿಯ ಲೋಕವನ್ನು ನೋಡುವ ಅನೇಕ ರೀತಿಯ ಕಣ್ಣಿನ ಆಸೆಗಳು ಬರ್ತವೆ ಮತ್ತು ಮೂರನೇದಾಗಿ ಬದುಕು ಬಳಿ ನಂಬದೆ ಲೋಕದಲ್ಲಿ ಪ್ರೇರಣೆ ಒಬ್ಬೊಬ್ಬರು ಪ್ರೇರೆ ಸಾಲ ಮಾಡಿಕೊಂಡು ತಮ್ಮ ತಮಗೆ ಬೇಕಾದ ಎಲ್ಲವನ್ನು ಸಾಲ ಮಾಡಿ ಅವರು ಮಾಡುತ್ತಾರೆ ಒಂದು ಬೇರೆಯವರ ಮುಂದೆ ತನ್ನನ್ನು ತನ್ನನ್ನೇ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಅವರಿಗೆ ಅಷ್ಟು ಸಂಬಳವಿಲ್ಲ ಅವರಿಗೆ ಸಾಲ ತೆಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಸಾಲ ಮಾಡಿ ಇನ್ನೊಬ್ಬರು ಮನೆ ಕಟ್ಟಿ ತಾವು ಮನೆ ಕಟ್ಟುವುದು ಇನ್ನೊಬ್ಬರು ಆ ರೀತಿ ಅವರು ಲ ಬದುಕು ಈ ಮೂರು ಸಂಗತಿಗಳು ಪ್ರೇರಿ ಲೋಕದಲ್ಲಿ ದೇವರ ಮಕ್ಕಳ ಅಭಿವೃದ್ಧಿ ಓಟ ಮಾಡ್ತವೆ ಅಲ್ಲಿ ಅಪ್ಪ ಸಮೇ ದೇವರ ಮಕ್ಕಳು ಪ್ರೇರಿ ಲೋಕವನ್ನು ಪ್ರೀತಿಸಿದ್ದಾರೆ ಅವರಿಗೆ ದೇವರನ್ನು ಪ್ರೀತಿ ಮಾಡಲಿಕ್ಕೆ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರ ವಾಕ್ಯ ಓದುವುದಕ್ಕೆ ದೇವರ ಸಭೆಗೆ ಬರುವುದಕ್ಕೆ ಇದೆಲ್ಲ ಈ ಲೋಕ ಅವರಿಗೆ ಅಡ್ಡಿ ಮಾಡ್ತೇವೆ ಮತ್ತು ಈ ಲೋಕವೂ ಗತಿ ಆದರೆ ದೇವರ ಚಿತ್ತ ನೆರವೇರಿಸಲು ಇವತ್ತು ಲೋಕದ ಮೇಲೆ ಜಾವ ಬೇಕಾದರೆ ಒಂದೇ ಕಂಡೀಷನ್ ಆಗಿದೆ ದೇವರ ಚಿತ್ತವನ್ನು ನೀವು ಏನು ಈ ಲೋಕದಲ್ಲಿ ಪರ್ಚೇಸ್ ಮಾಡುವಾಗ ಆಗಬಹುದು ದೇವರ ಚಿತ್ತವನ್ನು ಕೇಳಿ ಆ ಚಿತ್ತದ ಪ್ರಕಾರ ನಿಮ್ಮ ಪರ್ಚೇಸ್ ಆಗಬಹುದು ನಿಮ್ಮ ಪ್ರೇರೇ ನಿಮ್ಮ ಬಿಸ್ನೆಸ್ ಎಲ್ಲ ದೇವರ ಚಿತ್ತ ಪ್ರಕಾರ ಮಾಡುವುದಾದರೆ ಲೋಕದ ಮೇಲೆ ಜಾವುತ್ತೀರಿ ಮತ್ತೆ ಇನ್ನೊಂದು ಅರ್ಥವಾಗಿದೆ ಲೋಕದ ಮೇಲೆ ಜಾವ ಬೇಕಾದ್ರೆ ಅದನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಮತ್ತು ಮೂರನೇ ಅರ್ಥವಾಗಿದೆ ಲೋಕದ ಬೇಕಾದರೆ ನಿಮ್ಮ ಮನಸ್ಸು ಪ್ರೇರೆ ಧ್ಯಾನ ಮಾಡಬೇಕು ಸಹಿತ ಆಸೆಯನ್ನು ನಿಮ್ಮ ಮನಸ್ಸಿಗೆ ತರದೆ ಕಣ್ಣಲ್ಲಿ ನೀವು ಮೊಬೈಲ್ನಲ್ಲಿ ಲೋಕವನ್ನು ನೋಡುವಾಗ ಸೈತನು ನಿಮ್ಮ ಮನಸ್ಸಲ್ಲಿ ಆ ಲೋಕದ ಆಸೆ ಶರೀರ ಆಸೆ ಕಣ್ಣಿನ ನಿಮ್ಮ ಮನಸ್ಸಿಗೆ ಆಲೋಚನೆ ಈ ಮನಸ್ಸು ಪ್ರೇರೇ ದೇವರವಾಗಿ ಓದಿ ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮ ಮನಸ್ಸಲ್ಲಿ ಪರಲೋಕದ ಆಲೋಚನೆ ತುಂಬ ಪಡುವಾಗ ನಿಮಗೆ ದೇವರ ಚಿತ್ತ ಯಾವುದು ಯಾವುದೇ ದೇ ಪರಿಸ ಮೇಲೆ ನೀವು ವಿವೇಚನೆ ಮಾಡಿಕೊಂಡು ದೇವರ ಚಿತ್ತವನ್ನು ಮಾಡಿಕೊಂಡು ಮಾಡಿಕೊಂಡು ಲೋಕ ನೋಡಲಿಕ್ಕೆ ಆಗ್ತದೆ ಒಂದು ವೇಳೆ ನೀವು ಪ್ರೇ ದೇಹವಾಕ್ಯ ವಿದಾಗುದಿಲ್ಲೋ ದೇವ್ಯ ಧ್ಯಾನ ಮಾಡಿದ್ಲು ಇಲ್ಲಿ ಲೋಕ ನಿಮ್ಮ ಒಳಗೆ ಬರುತ್ತದೆ ಒಬ್ಬ ವಿಶ್ವಾಸ ಇಲ್ಲಿ ಲೋಕದ ಆಸೆ ಆಸೆ ಕಣ್ಣನ ಆಸೆ ನಮ್ಮ ಈ ಈ ಮೂರು ಸಂಗತಿಗಳು ಲೋಕ ಒಳಗೆ ಬಂದರೆ ಅವನು ತನ್ನ ಆತ್ಮೀಯ ಜೀವದಲ್ಲಿ ಅವನ ಹೆಸರಿಗೆ ಮಾತ್ರ ಒಂದು ವಿಶ್ವಾಸ ಆಗ್ತಾನೆ ಅವನಿಗೆ ಯಾವ ರೀತಿ ಆತ್ಮಿಕ ಜೀವ ಇರುವುದಿಲ್ಲ ಅವನಿಗೆ ಪ್ರಾರ್ಥನೆ ಮಾಡೋಕ್ಕಾಗುದಿಲ್ಲ ಅವರು ದೇವರ ವಾಕ್ಯ ಸ್ವತಃ ಓದುವುದಕ್ಕೆ ಧ್ಯಾನ ಮಾಡೋಕ್ಕೆ ಆಗುವುದಿಲ್ಲ ಅವನು ಬರೀ ಹೆಸರಿಗೆ ಮಾತ್ರ ಸಭೆಗೆ ಬರ್ತಾನೆ ಅದೇನು ಅವನಿಗೆ ಜೀವ ಇಲ್ಲ ಅದೊಂದು ಬರೀ ಉಗುರು ಬೆಚ್ಚಿನ ಜೀವಿತ ಜೀವಿಸ್ತಾನೆ ಅಂಥ ವಿಶ್ವಾಸಿಯು ಪ್ರಿಯರೇ ಪರಲೋಕಕ್ಕೆ ಹೋಗುವುದಿಲ್ಲ ಅವನು ಪರಲೋಕವನ್ನು ಅದಕ್ಕೆ ಅದಕ್ಕೋಸ್ಕರ ಪ್ರಿಯರೆಯಲ್ಲಿ ಏನನ್ನು ಹೇಳ್ತಾನೆ ಈ ಲೋಕಂಶ ಜಾಯ ಒಂದು ಬೇಕಾಗುದಿಲ್ಲ ಅದಕ್ಕೆ ವಾಕ್ಯ ನೋಡೋ ಪ್ರೇ ಒಂದನೇ ಯೋಣ ಪತ್ರಿಕೆ ಐದನೇ ಆದ್ಯದಲ್ಲಿ ಮೂರರಿಂದ ಐದು ವಾಕ್ಯಗಳು ದೇವರ ಮೇಲಿನ ಪ್ರೀತಿ ಏನೆಂದರೆ ಆತ್ಮ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಆತ್ನ ಆಜ್ಞೆಗಳು ಭಾರವಾದುಗಳಲ್ಲ ಯಾಕೆಂದರೆ ದೇವರು ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಯೇಸು ದೇವರ ಮಗನಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವರು ಇನ್ನಾರಿದ್ದಾರೆ ಹಾರಿದ್ದಾರೆ ಅತಿ ಸ್ಪಷ್ಟ ಹೇಳ್ತೇನೆ ಲೋಕವನ್ನು ಜಯಿಸಬೇಕಾದ ಒಂದೇ ಕಂಡೀಷನ್ ಯೇಸು ಕ್ರಿಸ್ತನು ನಿಮ್ಮ ಕರ್ತನೊಡೆಯನ್ನು ನಂಬುವರಬೇಕು ಮತ್ತು ಆ ನಂಬಿಕೆಯಿಂದ ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಿ ನಡೆಯಬೇಕು ಆವಾಗ ಮಾತ್ರ ಲೋಕದ ಮೇಲೆ ಜಯ ಉದ್ದೇ ಸಾಧ್ಯವಾಗ್ತದೆ ಆವಾಗ ಮಾತ್ರ ನೀವು ಕರ್ತನ ಆ ಪರಲೋಕಕ್ಕೆ ನೀವು ಸೇರಲು ಪಡುತ್ತೀರಿ ಒಂದು ವೇಳೆ ದೇವರ ಆಜ್ಞೆಯನ್ನು ವಿಧಿರಾಗುವುದಿಲ್ಲವೋ ಪ್ರೇರಣೆ ನಿಮಗೆ ಲೋಕದಲ್ಲಿ ಆಗುವುದಿಲ್ಲ ಎಂದು ಅಪ್ಪ ಸ್ಥಳೀಯವನ್ನು ಹೇಳುತ್ತಾನೆ ಇನ್ನೊಂದು ವಾಕ್ಯ ನೋಡ್ತೇವೆ ರೋಮಾಪುರದವರಿಗೆ ಬಂದ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಎರಡನೇ ವಾಕ್ಯ ಈ ಲೋಕದ ನಡುವೆ ಅನುಸರಿಸಿದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಭಾವದವರಾಗಿರಿ ಪ್ರೇ ಲೋಕ ಧ್ವಜ ಇನ್ನೊಂದು ಆಗಿದೆ ನಿಮ್ಮ ಮನಸ್ಸು ಪ್ರಿಯ ನೀವು ಕಣ್ಣಲ್ಲಿ ನೋಡುವ ಟಿ ವಿ ಮುಖಾಂತರ ಮೊಬೈಲ್ ಮುಖಾಂತರ ಅನೇಕ ಲೋಕದ ಸಂಗತಿ ನಿಮ್ಮ ಒಳಗೆ ಬರ್ತವೆ ಲೋಕ ನಿಮ್ಮ ಒಳಗೆ ಹೋದ ಆ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಅದು ಕಾರ್ಯ ಮಾಡ್ತವೆ ಮನಸ್ಸಿನಲ್ಲಿ ಆ ಲೋಕದ ಆಸೆಗಳು ಬರ್ತವೆ ಸರಿಯಾದ ಆಸೆ ಕಣ್ಣಿಂದ ಬದುಕೊಂಡು ನಮ್ಮ ನಿಮ್ಮ ಮನಸ್ಸಲ್ಲಿ ಬರ್ತದೆ ಅದಕ್ಕೆ ಪ್ರೇ ಲೋಕದ ಮಜಾ ಹೊಂದವೆ ಇನ್ನೊಂದು ಇನ್ನೊಂದು ಆಯುಧವಾಗಿದೆ ಪ್ರೇರೇ ನಿಮ್ಮ ಮನಸ್ಸನ್ನು ಪ್ರೇ ನೂತನ ಪಡಿಸಬೇಕು ಅದರ್ಥ ದೇರ ವಾಕ್ಯ ಬೆಳಿಗ್ಗೆ ಜಾವ ರಾತ್ರಿ ಜಾವ ದಿನಾಲು ವಾಕ್ಯನು ಬೆಳಿಗ್ಗೆ ವಾಕ್ಯ ಓದಿ ವಾಕ್ಯ ಧ್ಯಾನ ಮಾಡ್ತಿರೋ ಆವಾಗ ನಿಮ್ಮ ಮನಸ್ಸು ನೂತನವಾಗ್ತದೆ ನಿಮ್ಮ ಮನಸ್ಸಲ್ಲಿರುವ ಲೋಕದ ಆಸೆಗಳು ಅದು ಬಿಟ್ಟು ಹೋಗುತ್ತವೆ ಮತ್ತು ಪರಲೋಕದ ಆಲೋಚನೆಗಳು ತುಂಬಲ್ಪಡುತ್ತವೆ ಆಗ ಮಾತ್ರ ಬರೇ ಈಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದು ದೋಸೆ ಇಳದು ಯಾವ ಒಂದು ವೀಕ್ಷಿಸಿ ತಿಳಿದುಕೊಳ್ಳುವಿರಿ ಪ್ರೇ ಆಗದೆ ಲೋಕ ಬೇಕಾ ಒಂದು ಕಂಡೀಷನ್ ಕ್ರಿಸ್ತನ್ನು ಕತ್ಕೊಂಡು ನಂಬಬೇಕು ಎರಡನೇ ಕಂಡೀಷನ್ ದೇವರ ವಾಕ್ಯ ವಿಧರಬೇಕು ಮೂರನೇ ಕಂಡೀಷನ್ ಆಗಿದೆ ದೇವರ ವಾಕ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಓದುವವರು ಧ್ಯಾನ ಮಾಡುವವರ ಆವಾಗ ನಿಮ್ಮ ಮನಸ್ಸಿನ ಆಲೋಚನೆಗಳು ಸುದ್ದಿ ಕರೆಯಲ್ಪಡ್ತವೆ ನಿಮ್ಮ ಮನಸ್ಸಲ್ಲಿ ದೇವರ ಆಲೋಚನೆಗಳು ಆವಾಗ ಮಾತ್ರ ನಿಮಗೆ ಸೈತಂತ್ರವ ಅಂತರುವ ಈ ಸರ್ವಾಸೆ ಕನ್ನಾಸೆ ಮತ್ತು ಯಾವುದು ನಿಮ್ಮ ಯೋಚನೆ ಮಾಡಿಕೊಂಡು ನೀವು ಆ ದೇವರ ಚಿತ್ತವನ್ನು ಮಾಡಿಕೊಂಡು ಆ ಸಹಿತನ ಆ ಲೋಕದ ಮೇಲೆ ಜವಳಿಗೆ ಸಾಧ್ಯವಾಗ್ತದೆ ಎಂದು ಅಪ್ಪಸ್ ಹೇಳ್ತಾನೆ ಎರಡನೇದಾಗಿ ದೇವವಾಕ್ಯ ವಿಧರಾಗುದಿಲ್ಲ ಮೂರನೇದಾಗ ದೇವರ ವಾಕ್ಯ ಏನೋ ಆಗಿ ಧ್ಯಾನ ಲೋಕ ಅಂಥವರಿಗೆ ಲೋಕಕ್ಕೆ ಆಗುವುದಿಲ್ಲ ಅವರ ದೇವರ ಪೀ ಕಡಿಮೆ ಆಗ್ತದೆ ಅಂಥವರು ನಮ್ಮ ಬರೋ ಕೈ ಬೀಳ್ಬಿಡ್ತಾರೆ ಅಂಥವ್ ಪರಲೋಕ ಲೋಕ ಹೋಗುತ್ತಾರೆ ನಿಮ್ಮ ಗ್ಯಾರಂಟಿ ಕೊಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಜಾಯ ಒಂದು ಅವನಿಗೆ ಮಾತ್ರ ಇವುಗಳು ಸಿಗತೆಯ ಮಧ್ಯ ಗೆಲ್ಲೇ ಅಪ್ಪದಾನೆ ಈಗ ಮೂರನೇ ಸುತ್ತವಾಗಿದೆ ಪಾಪ ನಾವು ನೋಡ್ತೇವೆ ರೋಮದ ಪತ್ರಿಕೆ ಆರನೇ ಆದ್ಯದಲ್ಲಿ ಹನ್ನೆರಡರಿಂದ ಇಪ್ಪತ್ತೊಂದು ವಾಕ್ಯ ಈಗಿರುವುದರಿಂದ ಸಾಯ್ತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೂಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳ ಪಡಬೇಡಿ ಅಪ್ಪ ಮಾತೀಸ್ಪಿಸ್ತಾನೆ ಈಗಿರುವುದರಿಂದ ಸಾಯ್ತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೂಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳ ಪಡಬೇಡಿ ಅಂದರೆ ಪಾಪ ಎಂದರೆ ಅದು ಅರ್ಥವಾಗಿದೆ ಒಂದು ಇವನ ಮೂರನೇ ಹಾದದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಈಗ ಉಂಟು ಪಾಪವು ಅಧರ್ಮವೇ ಅದರ್ಥ ಪಾಪವೆಂದರೆ ದೇವರ ಆಜ್ಞೆ ಅಗಿದೆ ಆಗುವುದೇ ಪಾಪವಾಗಿದೆ ಅಥವಾ ಆಜ್ಞೆ ಮೀರಿ ನಡುವುದೇ ಪಾಪವಾಗಿದೆ ಇಲ್ಲಪ್ಪ ಅಪ್ಪಾನೆ ಈ ಪಾಪದ ಮೇಲೆ ಆಲಾಗೂಡಿಸಬಾರದು ನೀವು ಆಲಿತು ಹಾಗಾದರೆ ಈ ಪಾಪದ ಮೇಲೆ ಜನ ಬೇಕಾದರೆ ಮೇನ್ ಸೀಕ್ರೆಟ್ ಆಗಿದೆ ಒಬ್ಬ ವಿಶ್ವಾಸಿಯು ಯೇಸ್ಕೃತ ನಂಬಿಕೆ ಇಟ್ಟವರು ನೀರಿನಲ್ಲಿ ಮುಳುಗಿದ್ದಿಷ್ಟು ತೆಗೆದುಕೊಳ್ಳಲೇಬೇಕು ಆ ನೀರು ದೇಶಕೊಳ್ಳುವಾಗ ಅವನು ದೇವರ ಮುಂದೆ ಪ್ರತಿಜ್ಞೆ ಮಾಡುತ್ತೇನೆ ನಾವು ರೋಮದ ಪತ್ರಿಕೆ ಆರನೇದಲ್ಲಿ ಒಂದು ಪ್ರೇ ಒಂದರಿಂದ ಪ್ರೇ ಅಣದಿನ ವಾಕ್ಯ ತನಕ ನೋಡುವಾಗ ಪ್ರೇರಿ ನೋಡುತ್ತೇವೆ ದೀಕ್ಷನ್ನು ತೆಗೆದುಕೊಳ್ಳೋದು ಅರ್ಥವಾಗಿದೆ ಅವ್ರ ದೇವರ ಮುಂದೆ ಪ್ರತಿ ಮಾಡ್ತಾನೆ ನಾನು ಈ ದಿನ ನನ್ನ ಎಲ್ಲ ಪೂರ್ವ ಸ್ವಭಾವಕ್ಕೆ ನಾನು ನೀರಿನಲ್ಲಿ ನಾನು ದಪನ ಮಾಡ್ತೇನೆ ಯೇಸ್ಕೃತನ ಮರಣಗಳನ್ನು ಪಾಲುಗಾರ ಮತ್ತು ಯೋಸ್ಕೃತ ಪುನರನ್ನು ಪಾಲುಗೊಳಿದಾಗಿ ಅವನು ನೀರಿನಲ್ಲಿ ಮುಳುಗಿ ಇದು ಅರ್ಥವಾಗಿದೆ ಆ ದೇವರ ಮುಂದೆ ಪ್ರತಿಜ್ಞೆ ಮಾಡ್ತೇನೆ ಈ ದಿನ ನನ್ನೆಲ್ಲ ಪಾಪದ ಸ್ವಭಾವನು ಈ ನೀರಿನಲ್ಲಿ ನಾನು ದಪ್ಪಳ ಮಾಡ್ತಾನೆ ಅಥವಾ ಯಶಸ್ಕರ ಮರದಿಂದ ಪಾಲು ಆಗುತ್ತೆ ಎಂಬುದೇ ಅವನು ಮಾಡುವ ಪ್ರತಿಜ್ಞೆ ಆಗಿದೆ ಮತ್ತು ಮೇಲಕ್ಕೆ ಬರುವಾಗ ಅವನು ಪ್ರತಿಜ್ಞೆ ಮಾಡ್ತಾನೆ ನಾನು ಇವತ್ತಿಂದ ನಾನು ಹೊಸ ವ್ಯಕ್ತಿ ಜೀವಿಸ್ತೇನೆ ಈ ನೀರಿನ ನಿರ್ದೇಶಿಸಲು ಕೊಂಡರೆ ಮಾತ್ರವೇ ಅವನಿಗೆ ಪಾಪ ನಿರ್ ಅವನಿಗೆ ಶಕ್ತಿ ಸಿಗ್ತದೆ ಯಾಕೆಂದರೆ ನಾವು ನೋಡ್ತೇವೆ ಅದು ಮೂಲುವಾಗ ನೋಡ್ತೇವೆ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವಾಗಿದ್ದು ದುಷ್ಟತ್ತು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಪ್ರೇರೇ ನಿಮಗೆ ದೇವರ ಆಸೆ ಕೊಟ್ಟಿದ್ದೇನೆ ನಿಮ್ಮ ನೀವು ಒಂದು ಸರಿ ಪಾಪಕ್ಕೆ ಸತ್ತಿದ್ದೀರಿ ದೇವರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ ದೇವರ ಸೇವಕರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ ದೇವರ ಸಭೆಯದಿಂದ ಪ್ರತಿಜ್ಞೆ ಮಾಡಿದ್ದೀರಿ ಸೈತರ ಮುಂದೆ ಸಹ ಪ್ರತಿಜ್ಞೆ ಮಾಡಿ ಈ ದಿನ ನನ್ನ ಪಾಪಕ್ಕೆ ನಾನು ಅಂತ್ಯ ಮಾಡಿದ್ದೇನೆ ಪಾಪಕ್ಕೆ ಸತ್ತಿದ್ದೇನೆ ಇನ್ನು ನನ್ನ ಪಾಪ ನಡೆಯುತ್ತೀರಿ ನಮಗೆ ಹಾಗಾದ್ರೆ ಪ್ರೇ ಅಲ್ಲಿ ಅಪ್ಪ ನೀವು ಪ್ರತಿದಿನವೂ ನಿಮ್ಮ ಶರೀರದ ಅಂಗಾಂಗಗಳನ್ನು ಪ್ರೇ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಿಗೆ ನೀವು ಸಮರ್ಪಣೆ ಇದು ಅತಿ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಅಂಗಾಂಗಗಳನ್ನು ಪ್ರಾಳು ನೀತಿಯ ಕೃತ್ಯಗಳು ಸಾ ನಡೆಸುವ ಸಾಧನಗಳನ್ನು ಸಮರ್ಪಣೆ ಮಾಡಿದರೆ ಮಾತ್ರವೇ ಪಾಪದ ಮೇಲೆ ನಿಮಗೆ ಜಯ ಸಿಗುತ್ತದೆ ಇಲ್ಲದರೆ ಪಾಪದ ಮೇಲೆ ಹೊಂದಲಿಕ್ಕೆ ಆಗುವುದಿಲ್ಲ ಮ ಅದನ್ನೆ ಯಾಕೆಂದರೆ ಪಾಪ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರ ಅದನ್ನ ಕೃಪೆಗೆ ಅದನ್ನು ಆಗಿದ್ದರಷ್ಟೇ ಪ್ರೇರಿ ಪಾಪ ನಿಮ್ಮಲ್ಲಿ ಅಧಿಕಾರ ನಡೆಸಬಾರದ್ರೆ ದಿನಾಳು ನೀವು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಮನ ಕಾಲುಕೊಂಡು ಕೈ ಮೇಲೆ ಎತ್ತಿಕೊಂಡು ದೇವ ಎಲ್ಲ ನಿಮ್ಮ ಸರಿ ಅಂಗಾಂಗಗಳನ್ನು ಪ್ರೇರೆ ದೇವರಿಗೆ ಒಪ್ಪಿಸಿಕೊಡ್ರಿ ದೇವ ಈ ದಿನ ನನ್ನ ಎಲ್ಲ ಈ ಅಂಗಗಳನ್ನು ನಿನ್ನ ವಾಕ್ಯಗೆ ಹೋಗಿದ್ದಕ್ಕೆ ನೀತಿಗಾದ ಮಾಡುವುದನ್ನು ಸಮರ್ಪಣೆ ಮಾಡಿಕೊಡುತ್ತೆ ದೇವರೇ ನನಗೆ ಈ ಯಾವುದೇ ನನ್ನ ಅಂಗಗಳನ್ನು ಪಾಪವನ್ನು ಮಾಡಲಿಕ್ಕೆ ಬೇಡ ನಿನ್ನ ಶಕ್ತಿ ನನಗೆ ಕೊಡು ನನ್ನ ಕೃಪೆ ಕೊಡುವ ಮುಂದೆ ಪ್ರಾರ್ಥನೆ ಮಾಡುವುದಾರೆ ದೇವರು ನಿಮ್ಮ ಕೃಪೆ ಕೊಡುತ್ತಾನೆ ಮತ್ತು ಆ ಕೃಪೆ ಒಂದು ನಂತರ ನೀವು ದಿನಾಲು ಪ್ರೇರೇ ಪ್ರತಿ ಯಾವುದೇ ಪಾಪದ ಮೇಲೆ ಅಧಿಕಾರ ಮಾಡಲಿಕ್ಕೆ ನೀವು ಬಿಡದೆ ನಿಮ್ಮ ಅಂಗಗಳನ್ನು ನೀತಿ ಮಾಡುವ ಸಾಧನ ಸಮರ್ಪಣೆ ಮಾಡಿದರೆ ಮಾತ್ರವೇ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ನೀಡಲಿಕ್ಕೆ ಆಗುವುದಿಲ್ಲ ಆವಾಗ ನೀವು ಪಾಪದ ಜೈ ತೀರಿ ಪ್ರೇರೇ ಅದಿನದ್ಯತೆ ಹಾಗಾದರೇನು ನಾವು ಧರ್ಮಶಾಸ್ತ್ರ ಹದಿನರಲ್ಲ ಎಂದು ಪಾಪನ ಮಾಡಬಹುದು ಎಂದಿಗೂ ಮಾಡಬಾರದು ಹದಿನಾರನ ವಾಕ್ಯ ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೆ ಎಂದು ನಿಮ್ಮನ್ನು ಒಪ್ಪಿಸಿಕೊಡಿದ್ದರೋ ಆ ಯಜಮಾನನಿಗೆ ಇರುವೆಂದು ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣವೇ ಫಲ ನಂಬಿಕೆಂಬ ವಿದೇವತೆಗೆ ದಾಸ ನೀತಿ ಅಪ್ಪ ಅತಿ ಸ್ಪಷ್ಟವಾದ ಒಬ್ಬ ವಿಶ್ವಾಸಿಯು ನೀರಿನ ಮುಳುಗಿದ ತೆಗೆದುಕೊಂಡು ಅವನ ಪಾಪಕ್ಕೆ ಗುಲಾಮರಾಗಿದ್ದರೆ ಅವನಿಗೆ ಆತ್ಮಿಕ ಮರಣ ಬರ್ತದೆ ಅವನು ಅವನು ನಿತ್ಯ ನರಕಕ್ಕೆ ಹೋಗುತ್ತಾನೆ ಪಶ್ಚಾತ ಪಡೆದಿದ್ದರೆ ಅದೇ ಅವನಿಗೆ ನಿತ್ಯ ಜೀವ ಸಿಗಬೇಕು ಅವನು ನಂಬಿಕೆಂಬ ವಿದೇವತೆಗೆ ತನ್ನನ್ನು ಗುಲಾಮರಾಗಿ ಮಾಡಿದರೆ ಮಾತ್ರವೇ ಆ ವಿಶ್ವಾಸಿಯು ಪಾಪನ ಜುತ್ತಾನೆ ಆ ಜುವನಿಗೆ ಮಾತ್ರ ಆ ಏಳು ಆಶೀರ್ವಾದಗಳು ಅವನಿಗೆ ಸಿಗುತ್ತೆ ಅಪಸ್ ಅತಿ ಸ್ಪಷ್ಟವಾಗಿರ್ತಾರೆ ಜವೆಂದರೆ ಫಸ್ಟ್ ಸಂಗತಿ ನೀವು ನೀರಿನಲ್ಲಿ ಅಂತ ಕೋಬೇಕು ಒಂದು ಕನ್ನಡ ನಂಬಿಕನು ನೀರಿನಲ್ಲಿ ಮುಳುಗಿಂತ ಕಲೇಬೇಕು ಎರಡನೇದಾಗಿ ಪ್ರತಿದಿನ ನಿಮ್ಮ ಸರಿದ ಅಂಗಾಂಗಗಳನ್ನು ನೀತಿಯ ಕೃತ ಮಾಡುವ ಸಾಧನಗಳನ್ನು ಸಮರ್ಪಣೆ ಮಾಡಬೇಕು ಮೂರನೇದಾಗಿ ನೀವು ನಂಬಿಕೆಯಿಂದ ದೇವರ ವಾಕ್ಯ ಆಗಬೇಕು ಈ ಮೂರು ಸಂಗತಿ ಮಾಡುವುದರೆ ನೀವು ನಿಮ್ಮ ಪಾಪದಲ್ಲಿ ಸಾಧ್ಯವಾಗುತ್ತದೆ ಈಗ ನಾಲ್ಕನೇ ಸತ್ವರೆ ಸೈತೇವೆ ಪೇಜ ಪತ್ರಿಕೆ ಆರನೇ ಆದ್ಯದಲ್ಲಿ ಹನ್ನೊಂದರಿಂದ ಹದಿನೆಂಟು ವಾಕ್ಯಗಳು ಸೈತನ ತಂತ್ರೋಪ್ಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಸಮಾಧರ್ವ ಸಂಗಡವಲ್ಲ ರಾಜದಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದ್ದರಿಂದ ಕಠಿಣ ಇದ್ದವರು ನಡೆಯುವ ದಿವಸದಲ್ಲಿ ಆ ವೇದಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದಲ್ಲವನ್ನು ಮಾಡಿ ಜೈನ್ಸಲಿಗಳಾಗಿ ನಿಲ್ಲುವುದಕ್ಕೂ ಸಕ್ತರಾಗುವಂತೆ ದೇವರು ದಲಿಸುವ ಸರವನ್ನ ತೆಗೆದುಕೊಳ್ಳಿರಿ ಸತ್ಯ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ವಜ್ರಕಾಂಶವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುತ್ತಿರಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ನೀವು ಇಡುಕೊಳ್ಳಿರಿ ಆದ್ದರಿಂದ ನೀವು ಕೆಡುಗಳ ಅಗ್ನಿ ಬಾಂಡ್ಗಳನ್ನು ಆರಿಸೋದಕ್ಕೆ ಸಕ್ತರಾಗುವಿರಿ ಇದಲ್ಲದೆ ರಕ್ಷಣೆ ಎಂಬ ಶಿರಾಸ್ತಾನ ಇಟ್ಟುಕೊಂಡು ಪವಿತ್ರವನ್ನು ಕೊಡುವ ದೇವರ ವಾಕ್ಯ ಕತ್ತಿ ನೀಡಿರಿ ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಚಿತ್ರಚೇತನ ಆಗಿದ್ದು ದೇವನ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಇಲ್ಲಾಪಸ್ ಪಾಲ್ ಹೇಳ್ತಾನೆ ಈ ಸಹಿತನ ಬೇಕಾದರೆ ದೇವರು ನಿಮಗೆ ಏಳು ಆಯುಧನ ಕೊಟ್ಟಿದ್ದೇನೆ ಬರೀ ಒಂದು ಆಯುಧವಾಗಿದೆ ಸತ್ಯ ನಡುಕಟ್ಟು ಅಂದರೆ ದೇವರ ವಾಕ್ಯ ಆಗ ಓದಿ ಧ್ಯಾನ ಮಾಡಿ ಆ ವಾಕ್ಯ ನಿಮ್ಮ ಮನಸ್ಸಿಗೆ ಇಟ್ಟುಕೊಳ್ಳಬೇಕು ಎರಡನೇ ಆಗಿದೆ ನೀತಿ ಮೋಚಕ ಇರುತ್ತೆ ದೇವರ ವಾಕ್ಯಕ್ಕೆ ದೇವರ ಆಜ್ಜೆಗಳನ್ನು ವಿಧರಾಗಬೇಕು ಮೂರನೇ ಆಗಿದೆ ಸಮಾಧಾನದ ಸುವಾರ್ಥೆಯನ್ನು ಕೊಡಲಿಕ್ಕೆ ಯಾವ ಸಿದ್ಧ ಇರಬೇಕು ನಾಲ್ಕನೇ ಆಗಿದೆ ನಂಬಿಕೆಯನ್ನು ಮಾತನಾಡಬೇಕು ನಂಬಿಕೆಯನ್ನು ಮಾತನಾಡದೇ ಇರಬೇಕು ಆಗ ಸಹಿತ ಅಗ್ನಿಮಾನದಲ್ಲಿ ಸಾಧ್ಯತೆ ಐದರಿಂದಾಗಿ ನೀವು ಈ ನಾಲ್ಕು ಐದು ಉಪಯೋಗ ಮಾಡುವಾಗ ನಿಮ್ಮ ಮನಸ್ಸು ನಿಮಗೆ ದೃಢವಾಗುತ್ತದೆ ನನಗೆ ನಿಮಗೆ ರಕ್ಷಣೆ ಉಂಟು ನಿಮಗೆ ನಿತ್ಯ ಜೀವ ಉಂಟು ಎಂಬುದಾಗಿ ನಿಮ್ಮ ಮನಸ್ಸು ಸಾಕ್ಷಿ ಕೊಡುತ್ತೆ ಆರನೇ ಆಯುಧ ಪವಿತ್ರಾತ್ಮ ನಿಮಗೆ ಸೈತನ ಸೋಲಿಸಿಕೆ ವಾಕ್ಯವನ್ನು ಕೊಡ್ತಾನೆ ಪ್ರವಾದಿನ ವಾಕ್ಯ ಆಗಬಹುದು ಕನಸಲ್ಲಿ ಮಾತಾಡಬಹುದು ವಾಕ್ಯದ ಆ ವಾಕ್ಯ ನೀವು ಮಾತಾಡಬೇಕು ಆಗ ಸೈತನ ಸೋಲಿಸಬಹುದು ಆಗಿದೆ ನೀವು ಪ್ರತಿದಿನ ಪ್ರೇ ಸಕಲ ಯುಧವಾದ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ಯ ಹಬ್ಬದಲ್ಲಿ ಪ್ರಾರ್ಥನೆ ಮಾಡಬೇಕು ಸಭೆಯಾಗಿ ಪ್ರಾರ್ಥನೆ ಮಾಡಬೇಕು ಕುಟುಂಬ ಪ್ರಾರ್ಥನೆ ಮಾಡಬೇಕು ಈ ಪ್ರಾತ್ರೆ ಈ ಏಳು ವಿಧದ ಆಯುಧಗಳನ್ನು ಪ್ರತಿದಿನ ಧರಿಸುವುದಾದರೆ ನೀವು ಸೈತರ ಮೇಲೆ ಜಗದುತ್ತೀರಿ ಆಗ ಆ ಏಳು ಆಶೀರ್ವಾದಗಳು ನಿಮಗೆ ದೇವರು ಕೊಡುವನಾಗಿದ್ದಾನೆ ದೇವರು ನಿಮಗೆ ಸ್ತೋತ್ರವಾಗಿರಿ ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮಗೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ತನ್ನ ದೇವರೇ ಯಸ್ಕೃತ ನಾಮದಲ್ಲಿ ನಾವು ನಿನಗೆ ಸ್ತೋತ್ರ ಕೊಂಡಾಡ್ತೇವೆ ದವಿ ಸಂದೇಶದ ಮುಖಾಂತರವಾಗಿ ನೀನು ಮಾತಾಡಿದ ಈ ಎಲ್ಲ ವಾಕ್ಯಗಳ ಪ್ರಕಾರ ಈ ನಿನ್ನ ವೀಕ್ಷಕರು ಆ ಶರೀರಾದ ಸ್ವಭಾವ ಲೋಕ ಪಾಪ ಸಹಿತ ನಮ್ಮ ನಾಲ್ಕು ಸುತ್ತ ಹೇಗೆ ಜಯವನ್ನು ಹೊಂದುವುದೆಂಬುದಾಗಿ ನೀನು ಅವರಿಗೆ ಕಲಿಸಿಕೊಟ್ಟಿದ್ದೀವಿ ಈ ಪ್ರಕಾರ ಈ ಎಲ್ಲ ಸಂದರ್ಭಕ್ಕೆಲ್ಲ ಪ್ರತಿಯೊಬ್ಬರು ಈ ನಾಲ್ಕು ಸುತ್ತ ಜಯವನ್ನು ಹೊಂದಿಕೊಂಡು ನೀನು ಕೊಡುವ ಆ ನಿತ್ಯ ಜೀವ ನೀನು ಕೊಡುವ ಜೀವದ ಬುಗ್ಗೆ ಕುಡಿಯುವಂತೆ ದ ಆ ಏಳು ಆಶೀರ್ವಾದಗಳು ನಿನ್ನ ಮಕ್ಕಳು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರು ಕೃಪೆಯನ್ನು ಕಡಬೆ ನೋಡಿ ಬಿಟ್ಟುಕೊಳ್ತೇನೆ ಯೇಸು ಕ್ರಿಸ್ತನಾಮದಲ್ಲಿ ಆಮೇನ್